नमस्कार वीक्षकरे निमिष सुद्दिगे स्वागत नानु चैत्रराज वेल वीक्षकरे दिनदल्ली नडेदंता प्रमुख सुद्दिगळन्न इदीग ओंदोंदे नोड्ता होगण। तीव्र कुतूहल केरळिसिद्द उपचुनावणा फलितांश होरबिद्दिद्दु आडळितारूढ बीजेपिगे बिग् शाक् एदुरागिदे। ಸಿಂದಗಿಯಲ್ಲಿ ಗೆಲುವಿನ ನಗೆ ಬೀರಿರೋ ಕಮಲಪಡೆ ಸಿಎಂ ಬೊಮ್ಮಾಯಿ ಕ್ಷೇತ್ರದಲ್ಲೇ ಮುಗ್ಗರಿಸಿದೆ। ಇದು ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ। ಮೊದಲಿನಿಂದಲೂ ಹಾನಗಲ್ ಕ್ಷೇತ್ರ ಗೆಲ್ಲೋದಕ್ಕೆ ಬಿಜೆಪಿ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡಿದ್ರು, ಆದರೆ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ। ಎರಡೂ ಕ್ಷೇತ್ರಗಳಲ್ಲಿ ಹಾನಗಲ್ ಕ್ಷೇತ್ರವನ್ನ ಗೆದ್ದುಕೊಂಡ್ರೆ ಸಿಂದಗಿಯಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಿದೆ। ಇನ್ನು ಉಪಚುನಾವಣಾ ಫಲಿತಾಂಶದ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದು, ಸಿಂದಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ, ಆದರೆ ಹಾನಗಲ್ನಲ್ಲಿ ನಾವು ನಿರೀಕ್ಷಿಸಿದಷ್ಟು ಮತ ಬಂದಿಲ್ಲ। ನಮ್ಮ ಪಕ್ಷದ ಹಿರಿಯರು ಕಾರ್ಯಕರ್ತರು ಕಷ್ಟಪಟ್ಟು ಕೆಲಸ ಮಾಡಿದ್ರು, ಅವರಿಗೆ ಧನ್ಯವಾದ ಹೇಳ್ತೇನೆ ಅಂದ್ರು। ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದ ಬಿಎಸ್ವೈ, ಹಾನಗಲ್ ಸೋಲಿಗೆ ಒಬ್ಬ ವ್ಯಕ್ತಿಯನ್ನ ಹೊಣೆಗಾರಿಕೆ ಮಾಡಲಾಗೋದಿಲ್ಲ, ಎಲ್ಲರೂ ಕೂಡ ಜವಾಬ್ದಾರಿ ಹೊರಬೇಕು ಅಂದ್ರು। ಇನ್ನು ಸಿಟಿ ರವಿ, ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಹಾಗೂ ಸಚಿವ ಈಶ್ವರಪ್ಪ ಸಹ ಮತದಾರ ಕೊಟ್ಟ ತೀರ್ಪಿಗೆ ತಲೆಬಾಗ್ತೇವೆ, ಮುಂದಿನ ಚುನಾವಣೆಗೆ ಇನ್ನಷ್ಟು ಹೋರಾಟ ಮಾಡುತ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಸಿಂದಗಿಯಲ್ಲಿ ಸೋಲುಂಡರು ಸಹ ಹಾನಗಲ್ನಲ್ಲಿ ಗೆದ್ದಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಫುಲ್ ಖುಷಿಯಾಗಿದ್ದಾರೆ। ಅದರಲ್ಲೂ ಸಿಎಂ ಕ್ಷೇತ್ರದಲ್ಲೇ ಬಿಜೆಪಿಯನ್ನ ಮಖಾಡೆ ಮಲಗಿಸಿದ್ದು ಕೈಪಾಳೆಯಕ್ಕೆ ದೊಡ್ಡ ಗೆಲುವು ತಂದಂತಾಗಿದೆ। ಈ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಸಿಂದಗಿಯಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ, ಕಳೆದ ಬಾರಿ ಮೂರನೇ ಸ್ಥಾನದಲ್ಲಿದ್ದೆವು, ಈ ಬಾರಿ ಎರಡನೇ ಸ್ಥಾನಕ್ಕೇರಿದ್ದೇವೆ, ಆದರೆ ಹಾನಗಲ್ನಲ್ಲಿ ದಿಗ್ವಿಜಯ ಸಾಧಿಸಿದ್ದೇವೆ ಅಂತ ಖುಷಿಪಟ್ರು। ಇದಕ್ಕೆ ಧ್ವನಿಗೂಡಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಕೊಂಡಾಡಿದರು। ಸಿಂದಗಿ ಕ್ಷೇತ್ರದಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ, ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಮೂರನೇ ಸ್ಥಾನದಲ್ಲಿತ್ತು, ಈಗ ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದು ಅಷ್ಟೇ ಸಮಾಧಾನ। ಆದರೂ ಸೋಲು ಸೋಲೆ, ಹಾನಗಲ್ನಲ್ಲಿ ಗೆದ್ದಿದ್ದೀವಿ, ಮತ್ತು ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಮತದಾರರಲ್ಲಿ। ಎಲ್ಲ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಗಂಟೆ, ಜನರ ಬಳಿ ಜನರ ಸಂಕಷ್ಟದಲ್ಲಿದ್ದಂಥವ್ರಿಗೆ ಜನ ಮತ ಹಾಕಿ ಗೆದ್ದಿದ್ದಾರೆ ಅಂತ ನನ್ನ ಅನಿಸಿಕೆ। ಇನ್ನು ಹಾನಗಲ್ನಲ್ಲಿ ಕಾಂಗ್ರೆಸ್ ಗೆದ್ದಿದ್ದಕ್ಕೆ ಕೈ ಕಾರ್ಯಕರ್ತರ ಸಂಭ್ರಮ ಜೋರಾಗಿದೆ। ಗದಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ದಾರೆ, ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ರು। ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರದ ಗದ್ದುಗೆ ಹಿಡಿಯುತ್ತೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ। ಸಿಎಂ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಗೆಲುವಿನ ನಗೆ ಬೀರಿದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನಿಯನ್ನ ಸಚಿವ ಈಶ್ವರಪ್ಪ ಹಾಡಿ ಹೊಗಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಈಶ್ವರಪ್ಪ, ಹಾನಗಲ್ನಲ್ಲಿ ಗೆಲುವು ಕಂಡಿದ್ದು ಕಾಂಗ್ರೆಸ್ ಗೆಲುವಲ್ಲ, ಅದು ಶ್ರೀನಿವಾಸ್ ಮಾನೆ ಗೆಲುವು. ಶ್ರೀನಿವಾಸ್ ಮಾನೆ ಸಾಕಷ್ಟು ಪ್ರಯತ್ನ ಹಾಕಿದ್ದಾರೆ, ಹೀಗಾಗಿ ನಾನು ಗೆಲುವಿನ ಕ್ರೆಡಿಟ್ ಅನ್ನ ಶ್ರೀನಿವಾಸ್ ಮಾನೆಗೆ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಸೋಲು ಹಾನಗಲ್ ಸೋಲು ಒಪ್ಕೋತೀವಿ, ಸಿಂದಗಿನಲ್ಲಿ ದಿಗ್ವಿಜಯ ಸಾಧನೆ ಮಾಡಿದೀವಿ ಅಂತ ಯಶಸ್ವಿ ಆಗಿದೆ ಅಂತ ಸಂತೋಷ ಪಡ್ತೀವಿ. ಮತ್ತು ಅವ್ರು ಹಾನಗಲಲ್ಲಿ ಇದು ಕಾಂಗ್ರೆಸ್ ಗೆಲ್ವ ಅಂತಂದರೆ ನಾನು ಒಪ್ಕೋತೀನಿ, ಕಾಂಗ್ರೆಸ್ ಗೆಲುವು. ಅದಕ್ಕಿಂತ ಜಾಸ್ತಿ ಶ್ರೀನಿವಾಸ್ ಮಾನೆ ಗೆಲ್ವೋದು, ಒಬ್ಬ ವ್ಯಕ್ತಿಯಾಗಿ ಸಾಕಷ್ಟು ಶ್ರಮ ಹಾಕಿದ್ರು ನಮ್ಮೆಲ್ಲರೂ ಕೂಡ. ಅವರು ಒಬ್ಬ ಚುನಾಯಿತ ಪ್ರತಿನಿಧಿ ಆಗಬೇಕಾದ್ರೆ ಏನು ಎಷ್ಟರ ಮಟ್ಟಿಗೆ ಸಮಾಜ ಸೇವೆ ಮಾಡಬೇಕು ಅನ್ನೋದನ್ನು ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದಾರೆ. ಶ್ರೀನಿವಾಸ್ ಮನೆಗೆ ಇದು ಕ್ರೆಡಿಟ್ ಕೊಡ್ತೀನಿ, ಕಾಂಗ್ರೆಸ್ ಇಲ್ವಾ ಕಾಂಗ್ರೆಸ್ಸು ಇದೆ ಅದ್ರ ಅತಿ. ಇನ್ನು ಎರಡು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಮಾಡಿದ ಜೆಡಿಎಸ್ ನೆಲಕಚ್ಚಿದೆ. ಸಿಂದಗಿಯಲ್ಲಿ ಗೆಲ್ಲುವ ವಿಶ್ವಾಸ ಇಟ್ಟುಕೊಂಡಿದ್ದ ದಳಪತಿಗಳಿಗೆ ಬಿಜೆಪಿ ಅಭ್ಯರ್ಥಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡ, ನಾನು ಎಂದೂ ಉಪಚುನಾವಣೆಗಳ ಪ್ರಚಾರಕ್ಕೆ ಹೋಗಿರಲಿಲ್ಲ, ಆದರೆ ಸಿಂದಗಿ ಉಪಚುನಾವಣೆಗೆ ಹೋಗಿದ್ದೆ. ಸಿಂದಗಿಯಲ್ಲಿ ಅಂಗಡಿ ಫ್ಯಾಮಿಲಿಗೆ ಒಳ್ಳೆಯ ಹೆಸರಿದೆ, ನಮಗೆ ಲಿಂಗಾಯತರು ಓಟ್ ಹಾಕಿಲ್ಲ, ಬಿಜೆಪಿಯವರು ಹೆಚ್ಚು ಹಣ ಸುರಿದ್ರು ಅಂತ ಆರೋಪವನ್ನ ಮಾಡಿದರು. ಹೋದ ಕಡೆ ಎಲ್ಲ ಜನ ಸ್ಪಾಂಟೇನಿಯಸ್ ಆಗಿ ಬಂದಂಥದ್ದು, ಅದೆಲ್ಲವನ್ನು ನೋಡಿದಾಗ ಚುನಾವಣಾ ಫಲಿತಾಂಶ ನಿರಾಸೆ ತಂದಿರೋದಂತೂ ನಿಜ. ನನ್ನ ಗಮನ ಇರತಕ್ಕಂಥದ್ದು 2023, ನಾನು ಮೊನ್ನೆನೂ ಸಹ ಹೇಳಿದ್ದೇನೆ, ಬೈ ಎಲೆಕ್ಷನ್ ಬೇರೆ, ನನ್ನ ಗಮನ ಇರತಕ್ಕಂಥದ್ದು 2023ಕ್ಕೆ ಪಕ್ಷವನ್ನು ತಳ ಹಂತದಿಂದ ಯಾವ ರೀತಿ ನಾವು ಸಂಘಟನೆ ಮಾಡಬೇಕು ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಈ ಬೈ ಎಲೆಕ್ಷನ್ನಲ್ಲಿ ಈ ರೀತಿ ದುಂದು ಹಣ ಖರ್ಚು ಮಾಡ್ಬೋದು, ಆದರೆ ಜನರಲ್ ಎಲೆಕ್ಷನ್ ಯಾರಿಗೂ ಮಾಡೋಕ್ಕಾಗೋದಿಲ್ಲ. ಐ ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಇನ್ ದಟ್ ಏರಿಯಾ ವೇರ್ ಐ ಹ್ಯಾವ್ ಡನ್
ಇವತ್ತು ಯಾವ ಒಬ್ಬ ವ್ಯಕ್ತಿಯೂ ಕೂಡ ಅಲ್ಲಿಗಳಿಗೆ ಸಾಧ್ಯ ಇಲ್ಲ, ಇನ್ಕ್ಲೂಡಿಂಗ್ ಬಿಜೆಪಿ ಆರ್ ಕಾಂಗ್ರೆಸ್. ಆದ್ದರಿಂದ ಆ ಭಾಗದಲ್ಲೇ ನಾನು ಕಾನ್ಸಂಟ್ರೇಟ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಹಲೋಕ ತ್ಯಜಿಸಿ ಇಂದಿಗೆ ಐದನೇ ದಿನ. ಹೀಗಾಗಿ ಪುನೀತ್ ಸಮಾಧಿಗೆ ಇಂದು ಹಾಲು ತುಪ್ಪ ಸಲ್ಲಿಸಲಾಯಿತು. ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ ಕುಟುಂಬಸ್ಥರು ಅಪ್ಪುಗೆ ಇಷ್ಟವಾದ ಊಟ ತಿಂಡಿಯನ್ನ ಎಡೆಯಲ್ಲಿ ಇಟ್ಟು ಹಾಲು ತುಪ್ಪ ಅರ್ಪಿಸಿದ್ರು. ನಂತರ ಮಾತನಾಡಿದ ರಾಘವೇಂದ್ರ ರಾಜ್ಕುಮಾರ್, ಅಪ್ಪಾಜಿಗೆ ದೇವರು 76 ವರ್ಷ ಕೊಟ್ಟಿದ್ದ, ಆದರೆ ಅಪ್ಪುಗೆ 46 ವರ್ಷ ಕೊಟ್ಟಿದ್ದಾನೆ. ಅಪ್ಪು ತನ್ನ ಕಣ್ಣುಗಳ ಮೂಲಕ 4 ಜನರಿಗೆ ಬೆಳಕು ಕೊಟ್ಟಿದ್ದಾನೆ ಅಂತ ಹೇಳಿದರು. ಐದನೇ ದಿನ ಆಯಿತು. ಈ ನೋವು ಜೊತೆ ಬದುಕಕ್ಕೆ ಶಕ್ತಿ ಕೊಡುವಂತ ಮಾತ್ರ ನಾನು ಪರಮಾತ್ಮದಲ್ಲಿ ಕೇಳ್ಕೊಬಂದೆ. ನಮ್ಮ ತಂದೆಯವರಿಗೆ 75 ವರ್ಷ ಕೊಟ್ಟಿದ್ದೆ, ದೇವರು ನೀವು ಇಷ್ಟೆಲ್ಲ ಮಾಡ್ಕೊಂಬ ಅಂತ ಬಂದಿದ್ರು. ಅವ್ರು ಇಷ್ಟು ಮಾಡೋಕ್ಕೆ 8 ವರ್ಷ ಬೇಕಾಯಿತು, ಇದ್ಬಿಟ್ಟು ಹೋದರು. ಅಷ್ಟು ಹೆಸರು ಏನು ಮಾಡಬೇಕಾಯ್ತು, 70 ವರ್ಷಕ್ಕೆ ಅದನ್ನು 40 ವರ್ಷಕ್ಕೆ ಮಾಡಿದ್ರು. ಮಾಡಿ ಅವಾರ್ಡ್ಗಳು ತಗೊಂಡ್ರು, ಅಭಿಮಾನಿಗಳನ್ನ ಗೆದ್ದರು, ಎಲ್ಲದನ್ನೂ ಮಾಡ್ಕೊಂಡು ಅವ್ರ ಕೆಲಸ ಮುಗೀತು, ಅವ್ರು ಬೇಗ ಹೋಗ್ಬೇಕಾಯ್ತು. ಇನ್ನು ರಾಜ್ಯದ ಹಲವೆಡೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಐದನೇ ದಿನದ ಹಾಲು ತುಪ್ಪದ ಕಾರ್ಯ ನೆರವೇರಿಸಿದ್ದಾರೆ. ಹಾಸನ ತಾಲೂಕಿನ ಬೊಮ್ಮೇನಹಳ್ಳಿಯಲ್ಲಿ ನೆಚ್ಚಿನ ನಟನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಹಾಲು ತುಪ್ಪ ಬಿಟ್ಟಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ ನಟ ಪುನೀತ್ಗೆ ಹಾಲು ತುಪ್ಪದ ಕಾರ್ಯವನ್ನು ನೆರವೇರಿಸಲಾಯಿತು. ಅತ್ತ ಶಿವಮೊಗ್ಗ ನಗರದಲ್ಲಿ ಲಕ್ಷ್ಮೀ ಟಾಕೀಸ್ ಪಕ್ಕದ ರಸ್ತೆಗೆ ಪುನೀತ್ ಹೆಸರನ್ನ ಇಡಲಾಗಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ರಸ್ತೆಗೆ ಪುನೀತ್ ರಾಜ್ಕುಮಾರ್ ರಸ್ತೆ ಎಂದು ಮರು ನಾಮಕರಣ ಮಾಡಿದ್ದಾರೆ. ರಾಜ್ಕುಮಾರ್ ಕುಟುಂಬಕ್ಕೂ ಚಾಮರಾಜನಗರ ಜಿಲ್ಲೆಗೂ ಅವಿನಾಭಾವ ಸಂಬಂಧ. ಯಾಕಂದ್ರೆ ಡಾಕ್ಟರ್ ರಾಜ್ ಹುಟ್ಟಿದ್ದು ಇದೇ ಚಾಮರಾಜನಗರ ಜಿಲ್ಲೆಯಲ್ಲಿ. ಹೀಗಾಗಿ ರಾಜ್ ಕುಟುಂಬಸ್ಥರು ಆಗಾಗ ಚಾಮರಾಜನಗರಕ್ಕೆ ಭೇಟಿ ಕೊಡ್ತಾ ಇದ್ರು. ಹೀಗಾಗಿ ಅಪ್ಪು ಅಗಲಿಕೆ ಜಿಲ್ಲೆಯ ಜನರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಪುನೀತ್ ನಿಧನರಾಗಿ 5 ದಿನವಾಗಿರೋ ಹಿನ್ನೆಲೆ ಅಭಿಮಾನಿಗಳು ಹಾಲು ತುಪ್ಪದ ಕಾರ್ಯ ನೆರವೇರಿಸಿದ್ರು. ಹಿಂದೆ ರಾಜ್ಕುಮಾರ್ ನಮ್ಮ ಊರಿಗೆ ಬಂದ್ರೆ ನಾವೆಲ್ಲ ಹಿಂದೆ ಓಡಿ ಹೋಗ್ತಿದ್ದೆವು, ಅಪ್ಪನಂತೆ ಮಗನು ಒಳ್ಳೆಯ ಗುಣಗಳನ್ನ ಬೆಳೆಸಿಕೊಂಡಿದ್ರು ಅಂತ ಅಲ್ಲಿನ ಜನರು ಭಾವುಕರಾದರು. ಕರುನಾಡು ಕಂಡ ಮೇರುನಟ ಪುನೀತ್ ರಾಜ್ಕುಮಾರ್ಗೆ ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿ ನೀಡಬೇಕು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವರು ಕೊಡಲಿ, ಆದರೆ ದೇಶದ ಪ್ರಶಸ್ತಿಯನ್ನ ಮೊದಲು ಕೊಡಬೇಕು. ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿ ಕೊಡೋ ಮೂಲಕ ಅಗಲಿದ ನಟನಿಗೆ ಗೌರವ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ದೇಶದ ಪ್ರಶಸ್ತಿ ಕೊಡಬೇಕ್ರಿ, ರಾಜ್ಯ ಶೋ ಪ್ರಶಸ್ತಿ ಕೊಡೋದು ಬೇರೆ. ಅದು ರಾಜ್ಯೋತ್ಸವ ಅಂದರೆ ರಾಜ್ಯ ಮುಕ್ತಿ ಸೀಮಿತವಾಗಿರೋದು. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಇವೆಲ್ಲ ದೇಶದ ನಾಗರಿಕ ಅತ್ಯುನ್ನತ ಪ್ರಶಸ್ತಿಗಳು, ಅದನ್ನು ಕೊಡಿ ಅಂತ ಹೇಳಿರೋದು. ನಾನು ಸ್ಟೇಟ್ ಗೌರ್ಮೆಂಟು ಶಿಫಾರಸ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿ ಅಂತ ಹೇಳಿರೋದು ನಾನು.